ಸುಜನ್ ನಿಂತ್ಕೊಂಡು ನಿರ್ಘಳವಾಗಿ ಹತ್ತು ಹದಿನೈದು ನಿಮಿಷ ಮಾತಾಡ್ತಾವ್ರೆ ಜನ ಫುಲ್ ಚಪ್ಪಾಳೆ ಹೊಡಿತಾವ್ರೆ ನಾನು ನನ್ನನ್ನು ಯಾವ ಜಾಗದಲ್ಲಿ ಇಟ್ಟು ನೋಡಬೇಕಾಗಿದ್ದೋ ಆ ಜಾಗದಲ್ಲಿ ಸುಜನ್ ನಿಂತವ್ರೆ ಆಲ್ರೆಡಿ ಅಂದರೆ ನನ್ನ ಕನಸಿನ ಲೋಕ ನಾನು ಆಲ್ರೆಡಿ ಮಾಡ್ತಾಯಿದ್ದೆ ಶೋಸು ಚಪ್ಪಾಳೆ ತೊಗೊತಾ ಇದ್ದೆ ಸ್ಟ್ಯಾಂಡಪ್ ಕಾಮಿಡಿ ಬಟ್ ನನ್ನ ಕನಸಿನಲ್ಲಿ ಒಂದು ದೊಡ್ಡ ಶೋ ಮಾಡಿದ್ರೆ ಮಾಡಬೇಕು ಅಂತ ಏನಿತ್ತಲ್ಲ ಅದು ಆಲ್ರೆಡಿ ಆಗಿದೆ ಅಲ್ಲಿ ನಾನು ಗಾಬರಿಯಾಗಿ ನಿಂತ್ಬಿಟ್ಟೆ ಅಟ್ಲೀಸ್ಟ್ ನನ್ನ ಕನಸನ್ನು ಯಾರೊಬ್ಬರು ನೆನ್ಸು ಮಾಡಿದ್ರಲ್ಲ ಅಂದ್ರೆ ನನ್ನ ಕನಸುಗಿಂತ ಸ್ವಲ್ಪ ದೊಡ್ಡದಾಗಿ ಇತ್ತು ಅದು ಸಿಕ್ಕಾಪಟ್ಟೆ ಕ್ಲಾಪ್ಸು ಸಿಕ್ಕಾಪಟ್ಟೆ ಟೈಮಿಂಗು ಸಕ್ಕತ್ತಾಗಿ ತಿರ್ಗಾನು ಇನ್ನೊಂದು ಶೋಗೆ ಹೋಗಬೇಕು ನಾನು ನೋಡ್ಬಿಟ್ಟು ಸುಜನ್ ಹತ್ರ ಮಾತಾಡ್ಸೋಕ್ಕಾಗಿಲ್ಲ ಅಷ್ಟು ಚೆನ್ನಾಗಿ ಹೋಗ್ಬಿಟ್ಟೆ ನಾನು ಇನ್ನೊಂದು ಶೋ ಮುಗಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಶೋ ಮುಗಿಸ್ಕೊಂಡ್ಮೇಲೆ ಸುಜನ್ ಮನೆಗೆ ಹೋಗಿ ಬಾಗಿಲು ತಡೆದೆ ಸುಸ್ತಾಗಿ ಬಂದು ಮಲಗಿದ್ರು ಎಬ್ಬಿಸ್ದೆ ಬಿಗ್ ಬನ್ನಿ ಕೈ ಕೊಟ್ಬಿಟ್ಟು ಹೇಳ್ದೆ ಸೂಪರ್ ಶೋ ಕನ್ಫರ್ಮ್ ನನಗೆ ಟ್ರ್ಯಾಕ್ ಗೊತ್ತಾಗ್ಬಿಡ್ತು ಇಟ್ಸ್ ಗೋಯಿಂಗ್ ಟು ಬಿ ಸೂಪರ್ ಬಂದು ಏನೋಣ ಏನಣ್ಣ ನಿಮ್ಮ ಆಶೀರ್ವಾದ ಅಣ್ಣ ಹಂಗೆ ಇವತ್ತು ಹಂಬಲ್ ಅಷ್ಟೇ ಇದ್ದಾರೋ ಆಯ್ತು ನಿಮ್ಮ ಆಶೀರ್ವಾದ ಸುಮ್ಮನೆ ಅಣ್ಣ ನೀವೇ ಇದ್ದೀರ ಏ ನೀವು ಹಿಂಗೆ ಹೇಳ್ತಾ ಇದ್ದೀವಿ ಇಲ್ಲ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಸೂಪರ್ ಹಿಟ್ಟು ಆಯ್ತು ಬಿಡಣ್ಣ ನಿಮ್ಮ ಬಾಯಲ್ಲಿ ನಿಮ್ಮ ಸಕ್ರೆ ಹಾಕ ವೆರಿ ವೆರಿ ಗುಡ್ ಆಯ್ತು ಆಯ್ತು ಬಿಟ್ಟು ಕಾಮ ಕಾಮಿಡಿ ಮಾಡ್ತಾರೆ ಕೂತ್ಕೊಂಡು ತಿರ್ಗ ಒನ್ ಅವರೆಲ್ಲ ಮಾತಾಡ್ಕೊಂಡು ಆಮೇಲೆ ನಾನು ಏನು ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಚೆನ್ನಾಗಿ ಚೆನ್ನಾಗಿ ಅಂದರೆ ಸೂಪರ್ ಹಿಟ್ ಬಿಡ್ರಿ ಇದು ಅಂದೆ ಆಮೇಲೆ ನೋಡ್ತೀವಿ ಹೋಗ್ತಾ ಇದ್ರೆ ಎಪಿಸೋಡು ಅದರ ಟಿ ಆರ್ ಪಿ ಅದರ ಜನ ಕೊನೆಗೆ ಹೆಂಗ್ಬಿಡ್ತದೆ ನಾನು ಮಜಾಟ ಕಿಸಲು ಮಾಡಬೇಕು ಅಂತ ಜನಗಳು ಕೇಳೋಕೆ ಶುರು ಮಾಡಿಬಿಟ್ರು ಆರ್ಟಿಸ್ಟ್ಗಳೇ ಎಷ್ಟೋ ಆರ್ಟಿಸ್ಟ್ಗಳು ನಾನು ಮಾಡೋಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು ಆಮೇಲೆ ಇನ್ನು ಕೆಲವ್ರಿಗೆ ಟೈಮ್ ಇಲ್ಲ ಅಂತೇಳಿದರು ಅವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು ಬಟ್ ಸುಜನ್ ಎಲ್ಲನೂ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಆ ಸ್ಕ್ರಿಪ್ಟನ್ನು ಬರೆಸಿ ಫ ಮೊದಲು ರಾಜಶೇಖರ್ ಅಂತ ಒಬ್ರು ಬರೀತಿದ್ರು ಆಮೇಲೆ ಇನ್ನು ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಬರೀತಿದ್ರು ಎಲ್ಲರೂ ಒಂದು ಮೂರ್ನಾಲ್ಕು ದಿನ ಸ್ಕ್ರಿಪ್ಟ್ ರೈಟ್ ಚೇಂಜ್ ಆದರು ಆದರೆ ಸ್ಕ್ರಿಪ್ಟ್ ಬಂದ ಮೇಲೆ ನಾವು ಇಡೀ ಟ್ರೂಪ್ನವರು ಸುಜನ್ ಮನೆಯಲ್ಲಿ ಕೂತ್ಕೊಂಡು ರಿಹರ್ಸಲ್ ಮಾಡ್ತೀವಿ ನೀವು ನೋಡೋ ಟಾಕೀಸ್ಗಿಂತ ಮುಂಚೆ ಒಂದು ಮಜಾಟಾಕಿಸ್ ನಾವು ಮಾಡ್ತೀವಿ ಅದರಲ್ಲಿ ಎಷ್ಟು ಬೈಗಳ ಬರುತ್ತೆ ಎಷ್ಟು ಕಾಮಿಡಿ ಬರುತ್ತೆ ಎಷ್ಟೆಷ್ಟು ಏನೇನು ಹೋಗುತ್ತೆ ಎಲ್ಲ ಆಗಿ ಅದೊಂದು ಇದ್ದಿದ್ದು ಒಂದು ಐವತ್ತಕ್ಕೆ ಕೊನೆಗೆ ಫೈನಲೈಸ್ ಮಾಡ್ತೀವಿ ಆ ಐವತ್ತನ್ನ ಸ್ಟೇಜ್ ಮೇಲೆ ತಂದ ಮೇಲೆ ಇಪ್ಪತ್ತೈದಕ್ಕೆ ಫೈನಲೈಸ್ ಮಾಡಿ ಅದನ್ನು ಪ್ಯೂರ್ ಗುಂಡು ಮಾಡಿ ಮಜಾಟಾಗಿಸ್ಕೊಳ್ಳೋದು ಏಕೆ ಭಾಳ ಆಶ್ಚರ್ಯ ಅಂದರೆ ಅಪರ್ಣ ಕಾಮಿಡಿ ಯಾವತ್ತೂ ಮಾಡಿದೆ ಅಪರ್ಣನ ಕೈಯಲ್ಲಿ ಕಾಮಿಡಿ ಮಾಡಿಸಿದ್ರು ಆಮೇಲೆ ಒಬ್ಬೊಬ್ಬರೇ ಸೇರಿಕೊಂಡ್ರು ರೆಮೋನ್ ಹಾಕಿದ್ರು ರೆಮೋನ್ ಹಾಕಿದ ತಕ್ಷಣ ರೆಮೋ ನಾನು ಮಾಡೋಲ್ಲ ಅಂತ ಸರ್ ಏನು ಸರ್ ಇದು ದಪ್ಪ ದಪ್ಪ ಅಂತ ಬೈತಾವ್ರೆ ನನಗೆ ಇನ್ಸಲ್ಟ್ ಆಗುತ್ತೆ ಆಗಲ್ಲ ಅಂತ ಅಳ್ತಾ ಹೋಗಿ ಸುಜನ್ ಮನೆ ಆಚೆ ನಿಂತ್ಬಿಟ್ರು ಅಣ ಹೋಗಿ ಮಾತಾಡಿ ಅಣ್ಣ ಅಂತ ನಾನು ಕಳ್ಸಿದ್ರು ಸುಜನು ಸುಜನು ಮಾತಾಡೋದು ಸ್ವಲ್ಪ ಆಮೇಲೆ ನಾನು ಹೋಗಿ ಮಾತಾಡಿದೆ ಇದು ಲೈಫ್ ತರುತ್ತೆ ನಿಮ್ಗೆ ನೋಡಮ್ಮ ನಿಮ್ಗೆ ನೀನು ಪಾಪ್ಯುಲರ್ ಆಗ್ತೀವಿ ಏನು ನಾನು ನಾನು ಸ್ವಲ್ಪ ದಪ್ಪ ಇದ್ದೀನಿ ಬಿಟ್ಟು ಅದನ್ನೇ ಅದನ್ನ ಹೈಲೈಟ್ ಮಾಡಿ ಅದನ್ನೇ ನೀನು ಪ್ಲಸ್ ಮಾಡ್ಕೊ ಅಂತೆಲ್ಲ ಮಾತಾಡಿ ಕೊನೆಗೆ ಎಲ್ಲರೂ ಪ್ಲೀಸ್ ಮಾಡಿದ್ವಿ ಇವತ್ತು ರೆಮೊ ಈಸ್ ನೋನ್ ಫಾರ್ ಮಜಾ ಟಾಕೀಸ್ ಹಂಗೆ ಅಪರ್ಣನೂ ಭಾಳ ಎದ್ರುಕೊಂಡ್ರು ಬೇಡ ನಾನು ಹೋಗ್ಬಿಡ್ತೀನಿ ಅಂತ ಆಮೇಲೆ ಅಪರ್ಣ್ಣ ಅವ್ರಿಗೆ ಅವ್ರ ಕೆರಿಯರಲ್ಲಿ ಅವ್ರು ಏನೇನು ಮಾಡಿದ್ರು ಅಷ್ಟೇ ಫೇಮಸ್ ಇದನ್ನು ಆಗಿಸ್ರು ಅಫ್ಕೋರ್ಸ್ ಅವ್ರು ಫೇಮಸ್ ಆಗಿದ್ರು ಆಲ್ರೆಡಿ ಬಟ್ ಅದನ್ನು ಆಮೇಲೆ ಒಬ್ಬರು ಮಂಡ್ಯ ರಮೇಶ್ ಬಂದರು ಕುರಿಪ್ರತಾಪ್ ಬಂದರು ಎಲ್ಲರೂ ಬಂದರು ಇಟ್ ಬಿಕೇಮ್ ಎ ಸೂಪರ್ ಹಿಟ್ ನಿಜ ಹೇಳಬೇಕು ಅಂದರೆ ಐದು ವರ್ಷ ಒಂದು ಮನುಷ್ಯನ ಜೀವನದಲ್ಲಿ ಭಾಳ ದೊಡ್ಡ ಸಂಗತಿ ಈ ಕಾಲದಲ್ಲಿ ಅರವತ್ತು ವರ್ಷನೇ ಬದುಕೋದು ಅದರಲ್ಲಿ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬಾಲ್ಯಕ್ಕೆ ಹೋಗ್ಬಿಡ್ತದೆ ಓದೋದು ಗೆದೋದು ಅಂತ ಆ ಇನ್ನು ಮೂವತ್ತು ವರ್ಷದಲ್ಲಿ ನೀವು ಐದು ವರ್ಷ ಅಂದರೆ ಲಕ್ಕಾಕಳಿ ಎಷ್ಟು ದೊಡ್ಡ ಪೀರಿಯಡು ಒಂದು ಭಾಗ ಲೈಫು ಹೆಚ್ಚು ಕಮ್ಮಿ ಅದು ಆ ಲೈಫನ್ನ ಮಜಾಟಾಕಿಸಲಿ ಕಳೆದಿದ್ದೀವಿ ಅಂದರೆ ಒಂದೇ ಒಂದು ರೀಸನ್ ಏನು ಅಂದರೆ ಜನ ಜನ ಅದನ್ನು ನೋಡಿ ಒಪ್ಕೊಂಡು ತಿಳಿ ಹಾಸಿಕೆ ಚಪ್ಪಾಳೆ ತಟ್ಟಿ ಎಲ್ಲರೂ ಸಾಯಂಕಾಲ ಆದರೆ ಮಜಾಟಾಕಿಸ್ ನೋಡ್ಬೇಕು ಶನಿವಾರ ಭಾನುವಾರ ಅಂದ್ಕೊಂಡ್ರಲ್ಲ ಆ ಅನಿಸಿಕೆ ಅದನ್ನು ಅಷ್ಟು ಬೆಳೆಸ್ತು ಆಮೇಲೆ ಅಫ್ಕೋರ್ಸ್ ಸೃಜನ್ ಅವರ ಶ್ರದ್ಧೆ ಅವ್ರು ಭಾಳ ಶ್ರದ್ಧೆಯಿಂದ ಒಬ್ಬರೂ ನೋಯಿಸ್ಬಾರ್ದು ನಾನಾದರೂ ಮಾತಾಡ್ತಾ ಮಾತಾಡ್ತಾ ಕಾಮಿಡಿಯಲ್ಲಿ ಯಾರನ್ನಾದ್ರೂ ನೋಯಿಸ್ತೀನಿ ಸುಜನ್ ಅದು ಮಾಡಲೇಬಾರ್ದು ಅಂತ ಸ್ಟ್ರಿಕ್ಟಾಗಿ ಯಾವುದೇ ಪೊಲಿಟಿಷಿಯನ್ಸ್ ಬಗ್ಗೆ ಹೇಳ್ಬಾರ್ದು ಸ್ವಾಮಿಗಳ ಬಗ್ಗೆ ಹೇಳ್ಬಾರ್ದು ಯಾವ ಧರ್ಮದ ಬಗ್ಗೆ ಮಾತಾಡಬಾರ್ದು ಸೂಕ್ಷ್ಮವಾಗಿ ನಿಂತ್ಕೊಂಡು ಮಾಡಿರೋದು ಸುಜನ್ ಇದರ ನಿಜವಾದ ಕ್ರೆಡಿಟ್ ಮೇಯ್ನ್ ಕ್ರೆಡಿಟ್ಗೋಸ್ಟು ಸುಜನ್ ಅದಾದಮೇಲೆ ತೇಜು ಅಂತ ಅದರದ್ದು ಡೈರೆಕ್ಟ್ರು ಅವರಿಬ್ಬರು ಬಹಳ ಕಷ್ಟಪಟ್ಟರು ಬಟ್ ಸೃಜನ್ ವಾಸ್ ದ ಕಿರೀಟ್ ಆಫ್ ಇಟ್ ಇವತ್ತು ಮಜಾಟಾ ಕಿಚನ್ ಅಲ್ಲಿ ಕ್ಲಿಕ್ ಆಗಿದೆ ಅಂದರೆ ನಾವೆಲ್ಲ ಸೇರ್ ಮಾಡಿದ್ದೀವಿ ಅನ್ನೋದು ಒಂದು ಕಡೆಗೆ ತಳ್ಬಿಟ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಸೃಜನಿಂದ ಆಗಿದೆ ಇವತ್ತೇನು ಸೃಜನ್ ನನಗೆ ಇವತ್ತೇನು ಕೊಡ್ತಾ ಇಲ್ಲ ನೇನು ಸೃಜನ್ ನನ್ನ ಮಸ್ಕೌಡಿಯಾಕೆ ಹೇಳಬೇಕಾಗಿಲ್ಲ ನಾನು ನಾನು ಆಲ್ರೆಡಿ ಫೇಮಸ್ ಆದಮೇಲೆ ಸುಜನ್ ನನ್ನ ಹಾಕೊಂಡಿರೋದು ಅದು ಹೇಳ್ತೀನಿ ಬಟ್ ದ ಟೋಟಲ್ ಕ್ರೆಡಿಟ್ ಗೋಸ್ಟು ಸುಜನ್ ಅವ್ರ ತಾಯಿ ಆಶೀರ್ವಾದ ತಂದೆಯ ಆಶೀರ್ವಾದ ಅದು ಮಜಾಟಾ ಕೀಸು ಮಜಾ ಟಾಕೀಸು ಇಡೀ ಟ್ರೂಪ್ ತೊಗೊಂಡು ಹೋಗಿದ್ವಿ ನಾವು ಆಸ್ಟ್ರೇಲಿಯಲ್ಲಿ ಮಜಾ ಟಾಕೀಸ್ ಮಾಡಿದ್ವಿ ಅದ್ಭುತವಾಗಿತ್ತು ಅಲ್ಲಿ ಏನು ಅಂದರೆ ನನಗೆ ಮಜಾ ಸಿಕ್ಕಿದ್ದು ಅಂದರೆ ಆಸ್ಟ್ರೇಲಿಯಾ ಆಡಿಯನ್ಸ್ ಜೊತೆ ನಮ್ಮ ಮಜಾ ಟಾಕೀಸ್ನವರು ಮುಂದೆ ಕೂತ್ಕೊಂಡು ನನ್ನ ಪ್ರೋಗ್ರಾಮ್ ನೋಡಿದ್ರು ಯಾಕಂದ್ರೆ ನನ್ನ ಪ್ರೋಗ್ರಾಮು ಮಾಡಿಸಿದ್ರು ಅಲ್ಲಿ ಅದನ್ನೆಲ್ಲರೂ ಚಪ್ಪಾಳಿ ತಟ್ಟಿ ಭಾಳ ಹೋಗಲಿ ಇಡೀ ಮಜಾ ಟಾಕೀಸ್ಗೆ ಭಾಳ ಮರ್ಯಾದೆ ಬಂತು ಆಮೇಲೆ ಒಂದು ಮಾತು ನಾನು ಈ ಟೈಮಲ್ಲಿ ಹೇಳಲೇಬೇಕು ಎಲ್ಲೂ ಹೇಳಿಲ್ಲ ನಾನು ಮಜಾ ಟಾಕೀಸ್ನಲ್ಲಿ ಆಸ್ಟ್ರೇಲಿಯಾಗೆ ಹೋದ್ನಲ್ಲ ಅಷ್ಟರಲ್ಲಿ ನಾನು ಪ್ರಪಂಚ ಅಷ್ಟು ಸುತ್ತು ಬಿಟ್ಟಿದ್ದೀನಿ ಒಂದು ಐದಾರು ಸತಿ ಒಂದು ಪಾಕಿಸ್ತಾನು ರಷ್ಯಾ ಆಡ್ಬಿಟ್ಟು ಬಾಕಿ ಎಲ್ಲ ದೇಶಗಳಿಗೂ ಸುತ್ತು ಬಿಟ್ಟಿದ್ದೀನಿ ಒಬ್ಬೊಬ್ಬನೇ ಹೋಗಿದ್ದೀನಿ ಎಷ್ಟೋ ದೇಶಕ್ಕೆ ಭಾಳ ಎಷ್ಟೊಷ್ಟು ಈ ಪ್ರಶಸ್ತಿಗಳೆಲ್ಲ ತೊಗೊಂಡು ಬಂದಿದ್ದೀನಿ ಬಟ್ ಆಸ್ಟ್ರೇಲಿಯಾಗೆ ಸುಜನ್ ಜೊತೆ ಹೋದ್ನಲ್ಲ ನಾನು ಅಂದ್ಕೊಂಡಿದ್ದು ಸುಜನ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಹೋಗೋದು ಅಂತ ಸುಜನ್ ಒಬ್ಬ ಮಹಾರಾಜ ಅಂದ್ಕೊಳ್ಳಿ ಜೊತೇಲಿ ನಾವು ಒಂದು ಎಂಟು ಜನ ಹೋಗಿದ್ದೀವಿ ಅಂದ್ಕೊಳ್ಳಿ ನಾವಿಲ್ಲಿಂದ ಏರ್ಪೋರ್ಟ್ವರೆಗೂ ಮಾತ್ರ ನಾನು ಅಂದ್ಕೊಂಡಿದ್ದು ಒಬ್ಬ ಮಹಾರಾಜ ನಾವು ಎಂಟು ಜನ ಜೊತೆಯಲ್ಲಿ ಅಂತ ಆದರೆ ಹೋಗಬೇಕಾಗಿದ್ದು ಒಂಬತ್ತು ಜನ ಮಹಾರಾಜರು ಹೋದ್ವಿ ಒಂಬತ್ತು ಜನ ಮಹಾರಾಜರ ಬಂದ್ವಿ ಅದನ್ನು ಬಹುಶಃ ಯಾವ ಕಲಾವಿದನೂ ಸವಿಯೋಕ್ಕಾಗಲ್ಲ ಅಂದರೆ ನಿಮ್ಗೆ ಏನು ಬೇಕು ತೊಗೊಳ್ಳಿ ನೀವೇನು ತಿಂತೀರಾ ತೊಗೊಳ್ಳಿ ಹೆಲಿಕಾಪ್ಟರ್ ಬೇಕಾ ತೊಗೊಳ್ಳಿ ದುಡ್ಡು ಏನೂ ಕೊರತೆ ಮಾಡಿಲ್ಲ ನೋ ಸಂಪಾದನೆ ಮಾಡೋದು ಇದ್ದೇ ಇದೆ ದಣ್ಣ ಎಂಜಾಯ್ ಮಾಡಿ ಏನು ಬೇಕು ತಗೊಳ್ಳಿ ತಗೊಳ್ಳಿ ಓಕೆ ಟೇಕ್ ಯಾವ ಹೋಟ್ಲು ಯಾವಿದ್ದು ಏನು ಒಳ್ಳೆ ತಿಂತೀರಾ ಏನು ಚೆನ್ನಾಗಿ ತಿಂತೀರಾ ಏನು ಕೊಡಿ ಅವ್ರು ಏನು ಕೊಡ್ತೀರ ಕೊಡಿ ದುಡ್ಡಿನ ಮುಖ ತಿರುಗಿ ನೋಡಿದಿರೋಂಥ ಒಂದು ಮಹಾರಾಜ ಆಗ್ಬಿಟ್ರು ಏನೊಂದು ದುಡಿಯೋಟ್ರ ಮೇಲೆ ದುಡಿಯೋಣ ಅಣ್ಣ ಇಲ್ಲಿ ಖರ್ಚು ಮಾಡೋ ಟೈಮ್ ಬಂದಿದ್ದೀನಿ ಖರ್ಚು ಮಾಡೋಣ ಬಿಡಿ ಯಾರ ಮೇಲೂ ಬರ್ಡನ್ ಆಗಿಲ್ಲ ಅದೇ ಸಾರು ಅದು ಕೊಡಿಸಿ ನಮ್ಗೆ ಇದು ಕೊಡಿಸಿ ನಮಗೆ ರೂಮ್ ಕೊಡಿಸಿ ನಮ್ಗೆ ಮನೆ ಕೊಡಿಸಿ ನಮ್ಮ ಫ್ಲೈಟ್ ಟಿಕೆಟ್ ಕೊಡಿಸಿ ಏನು ಬೇಕು ನಾವೇ ಕೊಡ್ತೀವಿ ಅವ್ನು ಅವ್ರು ಆಶ್ಚರ್ಯ ಆಶ್ಚರ್ಯಪಡ್ಬಿಟ್ರು ಅಲ್ಲಿರೋ ಜನನೇ ಹಾಂ ಇಷ್ಟು ಸೌಕಾರ ಇವರು ಅಂತ ಅದೇನು ಅಂದರೆ ನಾನು ಮುಂಚೆ ಹೇಳಿದ್ನಲ್ಲ ನೀವು ಕಲಾವಿದನಾಗ ಯಾವತ್ತೂ ಜೋರಾಗಿ ಕಾಣಬೇಕು ಒಳ್ಳೆ ಸೂಟು ಒಳ್ಳೆ ವಿಗ್ಗು ಇಲ್ಲೆಲ್ಲ ಉಂಗರ ಹಾಕತ್ತೀನಿ ನಾನು ಇದಕ್ಕೆ ಹಾಕಿಲ್ಲ ಯುಸಲ್ಲಿ ಹಾಕತ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಏಯ್ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳೋಕ್ಕೆ ಅಷ್ಟೇ ಅದೇನು ಅಲ್ಲ ಬೇರೇನೂ ಅಲ್ಲ ಅದರ ಮನೇಲಿ ನಾನು ಒಂದು ಉಂಗರನೂ ಹಾಕಲ್ಲ ಅದು ಚೆನ್ನಾಗಿದ್ದೀವಿ ನಾವು ಒಂದು ತೋರಿಸ್ಬೇಕು ಅಂತ ಎಲ್ಲರೂ ಖುಷಿ ಪಡ್ಬೇಕು ಹೇ ಕಲಾವಿದರು ಚೆನ್ನಾಗಿ ಅವರೇ ಆ ಕಲಾವಿದರು ಚೆನ್ನಾಗಿರ್ತೀವಿ ನಾವು ಅನ್ನೋದಕ್ಕೆ ಆಸ್ಟ್ರೇಲಿಯಾ ಟ್ರಿಪ್ ಮಜಾಟ ಕಿಸ್ತುವಾಸೆ ಕಿರೀಟ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು ದಟ್ ಈಸ್ ಸೃಜನ್ ಲೋಕೇಶ್ ಅದೇ ಮಜಾ ಟಾಕೀಸ್ ಇಷ್ಟೊತ್ತು ನಿಮ್ಮ ಈ ಚಾನಲ್ ಮುಖಾಂತರ ನ್ಯೂಸಿನ ಚಾನಲ್ ಮುಖಾಂತರ ಮಾತಾಡಿ ಈ ಸಂಜೆ ಈ ದಿನ ಆಯಿತು ಆ್ಯಕ್ಚುಲಿ ಖುಷಿ ಆಯಿತು ನನಗೂ ನನಗೆ ಮಾತುಗಳನ್ನ ಹುಡುಕ್ಬೇಕಾಗಿಲ್ಲ ಒಳಗಿರೋ ಫೀಲಿಂಗ್ಸ್ ಬಂದ್ಬಿಡುತ್ತೆ ಅದ್ರ ಮಧ್ಯೆ ಏನಾದ್ರು ಯಾರನ್ನಾದ್ರೂ ನೋಯಿಸಿದರೆ ತಪ್ಪೇನಾದ್ರು ಮಾತಾಡಿದರೆ ಕ್ಷಮಿಸಿ ದಯವಿಟ್ಟು ಯಾಕೆಂದರೆ ಉದ್ರೇಕಗೊಂಡು ಕೆಲವು ಟೈಮ್ನಲ್ಲಿ ನಾನು ಕೆಲವರು ಹೆಸರು ಮರ್ತೋಗ್ಬೋದು ಅಥವಾ ಯಾರನ್ನೂ ನೋಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಯಾವತ್ತೂ ನನಗೆ ನನಗಿರೋದು ಒಂದೇ ಒಂದು ಎಲ್ಲರೂ ನಗಿಸ್ಬೇಕು ಅನ್ನೋ ಉದ್ದೇಶ ಪಡಿಸ್ಬೇಕು ಅನ್ನೋ ಉದ್ದೇಶ ಆನಂದವಾಗಿರಬೇಕು ಅನ್ನೋ ಉದ್ದೇಶ ಇಡೀ ಪ್ರಪಂಚ ಸಂತೋಷವಾಗಿರಲಿ ನಿಮ್ಗೆ ಹೇಳಬೇಕು ಅಂದರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಕ್ಯಾಸೆಟ್ ಮಾಡಿರಲ್ಲಿ ಹೇಳಿದ್ದೆ ಈ ಪ್ರಪಂಚದಲ್ಲಿ ಆರ್ಮಿನೇ ಇಲ್ಲದೆ ಹೋದರೆ ಬಾಡ್ರೇ ಇಲ್ಲದೆ ಹೋದರೆ ಹೆಂಗಿರುತ್ತೆ ಅಂತ ಆರ್ಮಿನೂ ಇಲ್ಲ ಬಾಡ್ರೂ ಇಲ್ಲ ಅಂದ್ಕೊಳ್ಳಿ ಎಷ್ಟು ಜನ ಸಂತೋಷವಾಗಿರ್ತಾರೆ ಎಷ್ಟು ಜನ ತಾಯಂದಿರು ಎಷ್ಟು ಜನ ಮಕ್ಕಳು ಅನಾಥರ ಆಗೋದೆಲ್ಲ ನಿಂತೋಗುತ್ತೆ ಆರ್ಮಿನೇ ಇರಬಾರ್ದು ಯಾವ ದೇಶಕ್ಕೆ ಈ ಪಕ್ಷಿಗಳು ಹೋಗ್ತವಲ್ಲ ಇಲ್ಲಿಂದ ಆಸ್ಟ್ರೇಲಿಯಾಗೆ ಅಮೇರಿಕಾಗೆಲ್ಲ ಹಾರ್ಕೊಂಡು ಹೋಗ್ತವಲ್ಲ ಹಂಗೆ ಎಲ್ಲಿ ಬೇಕಾದ್ರೂ ಮನುಷ್ಯ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದು ಅಂದಿದ್ರೆ ಎಷ್ಟು ಚೆನ್ನಾಗಿರೋದು ಅದಕ್ಕೆ ಹೇಳೋದು ನಮ್ಮ ಕೂ ಸರ್ವೇ ಜನ ಸುಖಿ ನೋವು ಅಂತ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ನಗ ನಗ್ತಾಯಿರಬೇಕು ಎಲ್ಲೂ ಸಾವು ನೋವು ಆಗಬಾರ್ದು ಎಲ್ಲ ರೋಗಗಳು ಹೋಗ್ಬಿಡ್ಲಿ ಅಜ್ರಮಣೆಯಿಂದ ಎಲ್ಲರೂ ಚೆನ್ನಾಗಿ ಬದ್ಕಣ ಒಬ್ಬರನ್ನ ನೋಡಿ ಇನ್ನೊಬ್ಬರು ಯಾವತ್ತು ಸಂತೋಷ ಪಡ್ತಾರೋ ಆವತ್ತು ನಮ್ಮ ಪ್ರಪಂಚ ಚೆನ್ನಾಗಿರುತ್ತೆ ಅಷ್ಟೇ ಬೇಕಾಯ್ತು ಇನ್ನೊಬ್ಬರು ನೋಡಿ ಸಂತೋಷ ಪಡಬೇಕು ಇನ್ನೊಬ್ಬರು ನೋಡಿ ಹೊಟ್ಟೆ ಒರ್ಕೊಂಬಿಟ್ರೆ ನಮಗೆ ನಾವೇ ಬಿದ್ದೋಯ್ತೀವಿ ಹೊಟ್ಟೆ ಯಾರು ದುರಿಯೋದು ನಮ್ಮದೇ ಇನ್ನೊಬ್ಬರು ಕಾಲು ಹೇಳಿದ್ರೆ ನಮ್ಮ ಕೈಯಲ್ಲಿ ಏನಿರುತ್ತೆ ಅವ್ರ ಕಾಲಿರುತ್ತೆ ಅಲ್ವಾ ಅದಕ್ಕೆ ಎಲ್ಲರನ್ನೂ ಬೆಳೆಸೋಣ ನಾವು ಬೆಳೆಯೋಣ ಸಂತೋಷವಾಗಿರೋಣ ನಮಸ್ಕಾರ